ಇವನ್ನದಲ್ಲಿ ನಮ್ಮ ಪ್ರಧಾನಿಯವರು ಮಂಡನೆ ಮಾಡಿದ್ರು. ಭಾರತೀಯರ ಒರಿಜಿನಲ್ ಆಹಾರ ಪದ್ಧತಿ ಅಂದ್ರೆ ಅದು ಮಿಲ್ಲೆಟ್ಸ್, ಅದು ಸಿರಿಧಾನ್ಯ. ಅದಕ್ಕೆ ಇವತ್ತು ಶ್ರೀಧಾನ್ಯ ಅಂತ ನಾವು ಹೊಸ ಬಜೆಟ್ ಅಲ್ಲಿ ಹೆಸರಿಟ್ಟಿದೀವಿ. ಈ ಶ್ರೀಧಾನ್ಯವನ್ನ ತಿಂದ್ರೆ ಗ್ಲುಟನ್ ಫ್ರೀ ಆಹಾರವನ್ನ ನಾವು ಜನರಿಗೆ ಕೊಡಬಹುದು. ಇದರಿಂದ ಅದು ಬೊಜ್ಜು ಹೆಚ್ಚಾಗ್ಬಹುದು ಅಥವಾ ಶುಗರ್ ಕಂಟ್ರೋಲ್ ಇರ್ಬೋದು. ಇವತ್ತು ಡಾಕ್ಟರ್ಸ್ ಹಿಂದೆ ನಮ್ಗೆ ಹೇಳ್ತಾ ಇದ್ರು, ನೀವು ಅನ್ನ ತಿನ್ನಬೇಡಿ ಚಪಾತಿ ತಿನ್ನಿ ಅಂತ ಹೇಳಿ. ಆದ್ರೆ ಈಗ ಡಾಕ್ಟರ್ಸ್ ಹೇಳ್ತಾರೆ ಅನ್ನ ಮತ್ತು ಚಪಾತಿಗೆ ಯಾವುದೇ ವ್ಯತ್ಯಾಸ ಇಲ್ಲ ಅಂತ. ಆದ್ರೆ ಇವತ್ತು ನಮ್ಮ ಆಹಾರ ಪದ್ಧತಿಯಿಂದ ಸಾಬೀತಾಗಿರುವಂತದ್ದು ಭಾರತದ ಮೂಲ ಆಹಾರ ಪದ್ಧತಿ ಯಾವ್ದಿದೆ, ಸಿರಿಧಾನ್ಯ, ಶ್ರೀಧಾನ್ಯ, ಶ್ರೀ ಅನ್ನ. ಬಜೆಟ್ ಅಲ್ಲಿ ಇದಕ್ಕೆ ಶ್ರೀ ಅನ್ನ ಅಂತ ಹೆಸರಿಟ್ಟಿದೀವಿ. ಅದರಿಂದ ಇವತ್ತು ನಾವು ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಕ್ಕೆ ಸಾಧ್ಯ ಅನ್ನುವಂತ ಸಾಬೀತಾಗಿದೆ. ಯಾವುದು ನಮ್ಗೆ ಚೆನ್ನಾಗಿದೆ, ನಮ್ಗೆ ಆರೋಗ್ಯಕರವಾಗಿದೆ, ಅದು ಯೋಗ ಇರ್ಬೋದು ಆಯುರ್ವೇದ ಇರ್ಬೋದು, ಇದನ್ನ ಪ್ರಪಂಚಕ್ಕೆ ಕೊಡ್ಬೇಕು ಅನ್ನುವಂಥದ್ದು ನಮ್ಮ ಪ್ರಧಾನಿಯವರ ಕಲ್ಪನೆ. ಅದಕ್ಕಾಗಿ ಯೋಗ ಡೇ ಕೂಡ ಪ್ರಪಂಚದಲ್ಲಿ ಆರಂಭ ಆಯಿತು. ಇವತ್ತು ಶ್ರೀ ಅನ್ನವನ್ನ ಯುಎನ್ಎದಲ್ಲಿ ನಮ್ಮ ರೆಕಮೆಂಡೇಶನ್ ಆಧಾರದಲ್ಲಿ, ನಮ್ಮ ಪ್ರಧಾನಿಯ ಭಾರತದ ರೆಕಮೆಂಡೇಶನ್ ಆಧಾರದಲ್ಲಿ ಈ ವರ್ಷ 2023 ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲ್ಲೆಟ್ಸ್ ಅಂತ ಹೇಳಿ ಘೋಷಣೆ ಆಗಿದೆ. ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ಶ್ರೀ ಅನ್ನದ ವರ್ಷ ಅಂತ ಘೋಷಣೆ ಆಗಿದೆ. ಇವತ್ತು ಇಡೀ ಪ್ರಪಂಚದಲ್ಲಿ ನಮ್ಮ ಸಿರಿಧಾನ್ಯವನ್ನ ಮಿಲ್ಲೆಟ್ಸ್ ಅನ್ನ ನಾವು ಶೋಕೇಸ್ ಮಾಡುವಂತದನ್ನ ಮಾಡ್ತಾ ಇದೀವಿ. ಎಲ್ಲ ರಾಯಭಾರಿ ಕಚೇರಿಯಲ್ಲಿ ಕೂಡ ಇದರ ಬಗ್ಗೆ ಟ್ರೈನಿಂಗು, ಯಾವ ಆಹಾರ ಪದಾರ್ಥವನ್ನ ಅದರಲ್ಲಿ ತಯಾರು ಮಾಡಬಹುದು, ಕಾಂಟಿನೆಂಟಲ್ ಏನ್ ಮಾಡ್ಬೋದು, ಇಂಡಿಯನ್ ಸಿಸ್ಟಮ್ ಅಲ್ಲಿ ಏನ್ ಮಾಡ್ಬೋದು ಅನ್ನುವಂಥದ್ದನ್ನ ನಾವು ಟ್ರೈನಿಂಗ್ ಕೊಟ್ಟಿದೀವಿ. ಭಾರತದ ರಾಯಭಾರಿ ಕಚೇರಿಯಲ್ಲಿ ಕೂಡ ಅವರಿಗೆ ಉಣಬಡಿಸಿದೀವಿ ನಾವು. ಸುಷ್ಮಾ ಸ್ವರಾಜ್ ಬಿಲ್ಡಿಂಗ್ ಅಲ್ಲಿ ಅವರೆಲ್ಲರನ್ನ ಕರೆದು ಅವರಿಗೆ ಸಿರಿಧಾನ್ಯದ ಕಾಂಟಿನೆಂಟಲ್ ಫುಡ್ ಹೇಗೆ ಮಾಡಬಹುದು ಮತ್ತು ಭಾರತದ ಆಹಾರವನ್ನ ಹೇಗೆ ತಯಾರು ಮಾಡಬಹುದು, ನಮ್ಮ ಆಹಾರ ಪದ್ಧತಿಯನ್ನ, ಅದು ಬಿಸಿಬೇಳೆ ಬಾತ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಕಿಚಡಿಗಳಿರ್ಬೋದು ಐಟಮ್ ಅನ್ನು ನಾವು ಅವರಿಗೆ ಉಣಬಡಿಸಿದ್ವಿ. ಅದಾದ್ಮೇಲೆ ನಮ್ಮ ಪಾರ್ಲಿಮೆಂಟರಿಗೆ ಪ್ರಧಾನಮಂತ್ರಿ ಅವರ ನೇತೃತ್ವದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ನಾವು ಸಿರಿಧಾನ್ಯಗಳನ್ನ ಉಣಬಡಿಸಿದ್ವಿ. ನಮ್ದೇ ಬೆಂಗಳೂರಿನ ರಾಗಿ ರೊಟ್ಟಿ ಮಾಡುವವರು, ರಾಗಿ ಮುದ್ದೆ ಮಾಡುವವರು, ರಾಗಿಯನ್ನು ಬೇರೆ ಬೇರೆ ರೀತಿಯ ಐಟಮ್ ಮಾಡುವವರನ್ನ, ಜೋಳದ ರೊಟ್ಟಿ ಮಾಡುವವರನ್ನ ಕರ್ನಾಟಕದಿಂದ ನಾವು ಕರ್ಕೊಂಡು ಹೋಗಿದ್ವಿ. ಹಾಗೆ ಬಾಸುರದ ರೊಟ್ಟಿ ಮಾಡುವವರನ್ನ ರಾಜಸ್ಥಾನದಿಂದ ನಾವು ಪಾರ್ಲಿಮೆಂಟ್ ಅಲ್ಲಿಗೆ ಕರೆಸಿ ಪಾರ್ಲಿಮೆಂಟೇರಿಯನ್ಸ್ಗೆ, ನಮ್ಮ ಎಲ್ಲ ಲೋಕಸಭಾ ಮತ್ತು ರಾಜ್ಯಸಭಾ ಮೆಂಬರ್ಸ್ಗೆ, ನಮ್ಮ ಮಂತ್ರಿಗಳಿಗೆ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಊಟವನ್ನ ಕೊಡಲಾಯಿತು. ಇವತ್ತು ಈ ರೀತಿಯ ಒಂದು ಪ್ರಚಾರವನ್ನ ಪ್ರಪಂಚದಾದ್ಯಂತ ನಮ್ಮ ಸರ್ಕಾರ ಕೊಡ್ತಾ ಇದೆ. ನಮ್ಮ ಉದ್ದೇಶ ಇರುವಂತದ್ದು ಈ ನಾವು ತಿನ್ನುವಂತ ರಾಗಿ, ನಾವು ತಿನ್ನುವಂತ ಜೋಳ, ನಾವು ತಿನ್ನುವಂತ ಬಾಜರ, ಅದು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಹೋಗ್ಬೇಕು. ಕೇವಲ ಆಹಾರ ಕೊಡುವಂತದಲ್ಲ, ಪೌಷ್ಟಿಕಾಂಶ ಇರುವಂತ ಆಹಾರವನ್ನ ನಮ್ಮ ದೇಶದ ಜನತೆಗೆ ಮತ್ತು ಪ್ರಪಂಚಕ್ಕೆ ಕೊಡ್ಬೇಕನ್ನುವಂಥದ್ದು ಪ್ರಧಾನಿಯವರ ಸಂಕಲ್ಪ ಇದೆ. ಅದಕ್ಕಾಗಿ ಇವತ್ತು ನಾವು ನಮ್ಮ ಅನ್ನ ಯೋಜನೆಯ ದೃಷ್ಟಿಯಿಂದ ಏನೊಂದು TVCಯನ್ನ ರಿಲೀಸ್ ಮಾಡಿದೀವಿ. ನಿಮ್ಮೆಲ್ಲರ ಸಹಕಾರ ಬೇಕಾಗಿದೆ. ಇವತ್ತು ಯಾವ ಉದ್ದೇಶದಿಂದ ಪ್ರಧಾನಮಂತ್ರಿ ಅವರು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅನ್ನ ಜಾರಿಗೆ ತಂದ್ರು, ಯಾವ ಸದುದ್ದೇಶದಿಂದ ಇವತ್ತು ಸಿರಿಧಾನ್ಯವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಗೊಂಡೋಗುವಂತ, ಅಂತಾರಾಷ್ಟ್ರೀಯ ವೇದಿಕೆಗೆ ತಗೊಂಡೋಗುವಂತ ಒಂದು ಕೆಲಸವನ್ನ ಪ್ರಧಾನಿಯವರು ಮಾಡ್ತಾ ಇದ್ದಾರೆ. ಈ ದೃಷ್ಟಿಯಿಂದ ಇವತ್ತು ದೇಶದ ಜನಕ್ಕೂ ಈ ಒಂದು ಆರೋಗ್ಯದ ದೃಷ್ಟಿಯಿಂದ ನಾವು ಜಾಗೃತ ಮಾಡುವಂತ ಅಗತ್ಯ ಇದೆ. ಈ ಜಾಗೃತಿಯನ್ನ ನಮ್ಮ ಸರ್ಕಾರದ ನೇತೃತ್ವದಲ್ಲಿ, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೀವಿ. ಸಿರಿಧಾನ್ಯಗಳನ್ನ ನೇರವಾಗಿ ಕಳಿಸುವಂತದ್ದು, ಅದಕ್ಕೆ ಪ್ಯಾಕೇಜಿಗು, ಅದಕ್ಕೆ ಬ್ರ್ಯಾಂಡಿಂಗು, ಅದನ್ನು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಕಳಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಫುಡ್ ಪ್ರೊಸೆಸಿಂಗ್ ಮೂಲಕ ಅದರಲ್ಲಿ ಏನೇನು ಪದಾರ್ಥಗಳನ್ನ ತಯಾರು ಮಾಡಬಹುದು, ಆ ಎಲ್ಲ ಪದಾರ್ಥಗಳನ್ನ ಕೂಡ ಸಿರಿಧಾನ್ಯಗಳನ್ನ ಫುಡ್ ಪ್ರೊಸೆಸಿಂಗ್ ಮಾಡೋದಕ್ಕೆ ವಿಶೇಷ ಒತ್ತನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಅದಕ್ಕಾಗಿ ಇವತ್ತು ಕೇವಲ ನಾವು ಈ ಅನ್ನಭಾಗ್ಯ ಯೋಜನೆಯ ಮೇಲೆ ನಿಮ್ ಜೊತೆ ಮಾತಾಡ್ಬೇಕನ್ನುವಂತ ನಿರ್ಧಾರವನ್ನ ಮಾಡಿದ್ವಿ. ನಮ್ಮ ರಾಷ್ಟ್ರೀಯ ವಕ್ತಾರರು ಬಂದಿದ್ದಾರೆ, ಅವರು ಬೇರೆ ವಿಚಾರಗಳನ್ನು ಮತ್ತು ಇದಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನು ನಿಮ್ ಜೊತೆ ಹಂಚ್ಕೊಂತಾರೆ ಅನ್ನುವಂತ ಪ್ರಾರ್ಥನೆಯನ್ನ ನಿಮ್ಗೆ ಮಾಡ್ತಾ ಇದ್ದೀನಿ.